ಸ್ನೇಹಿತರೆ, ಇವತ್ತು ನಾವು ಮಾವಿನ ಹಣ್ಣು ಸೀಕರಣೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡುವಂಥದ್ದು. ಇಲ್ಲಿ ಕೊಬ್ಬರಿಯ ಹಾಲನ್ನು ನಾನು ಹಿಂಡಿ ತೆಗೆದಿಲ್ಲ, ಹಾಗೇ ಯೂಸ್ ಮಾಡಿರುವಂಥದ್ದು. ನೋಡಿ, ಇದು ದೋಸೆ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಹಚ್ಚಿರುವಂತಹ ಮಾವಿನ ಹಣ್ಣು ಒಂದು, ತೆಂಗಿನ ಹಾಲು, ಅರ್ಧ ತೆಂಗಿನಕಾಯನ್ನು ಚೆನ್ನಾಗಿ ರುಬ್ಬಿರುವಂತಹ ತೆಂಗಿನ ಹಾಲು, ಇದನ್ನು ಸ್ಕ್ವೀಸ್ ಮಾಡ್ಕೊಂಡಿಲ್ಲ, ತೆಂಗಿನಕಾಯಿ ಜೊತೆನೇ ಇರುವಂಥದ್ದು. ಈಗ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಎಳ್ಳಿನ ಒಗ್ಗರಣೆ, ಎಳ್ಳಿಗೆ ಎಣ್ಣೆ ಹಾಕೋಷ್ಟಿಲ್ಲ, ಸುಮ್ಮನೆ ಅದನ್ನು ಫ್ರೈ ಮಾಡಿದರೆ ಆಯಿತು. ಚಟ್ಪಟ್ ಅಂತ ಸೌಂಡ್ ಬಂದಾಗ ಆಫ್ ಮಾಡ್ಕೊಳ್ಳಿ. ಅದನ್ನು ಒಗ್ಗರಣೆ ಕೊಟ್ಟರೆ ಮಾವಿನ ಹಣ್ಣು ಸೀಕರಣೆ ರೆಡಿ.